ಆಡದಲ್ಲಿ ಅಂದಾನ್ ಬಾರ್ ಯಾರಿಗೆ ಬೀಳುತ್ತ ಗೊತ್ತಲ್ಲ ಸರ್ ಬಿಜೆಪಿನೇ ಸರ್ ಅಂದ್ರೆ ಬಂದಿರೋದ್ರಲ್ಲ ರೋಡ್ ಆಗಿರಲ್ಲ ಈಗ ನಮ್ಮ ತೋಟದ ರೋಡ್ ಎಲ್ಲ ಆಗಿದೆ ಫಸ್ಟ್ ಆಗ ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ಅಂತಿದ್ವಿ ನಮ್ಮೂರಲ್ಲಿ ಇದುವರೆಗೂ ಯಾರು ಯಾವ ಕೆಲಸನೂ ಮಾಡಿಲ್ಲ ಕಾಂಗ್ರೆಸ್ ಅಲ್ಲೂ ಆಗಿಲ್ಲ ದತ್ತ ಅವರು ಮಾಡಿಲ್ಲ ಬರಗಾಲ ತುತ್ತಾಗಿರತಕ್ಕಂತ ಏರಿಯಾ ಇದು ತುಂಬಾ ಮಳೆ ಇಲ್ಲದಲೇ ತೋಟಗಳೆಲ್ಲ ಒಣಗಿ ಆಮೇಲೆ ಯಡೂರಪ್ಪ ಅವರು ಮೋದಿ ಅವರ ಮುಖ ನೋಡ್ಕೊಂಡು ಇನ್ನು ಇದೆ ಅವರು ಇದ್ದರೆ ಬಿಜೆಪಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ 47 ಇಂದ ಇಷ್ಟ ತನಕ ನಮಗೆ ರೋಡ್ ವೇಗಳು ಯಾವುದು ಸರಿಯ ಕೆಲಸ ಆಗಿರಲಿಲ್ಲ ವೀಕ್ಷಕರೇ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಮುಂದುವರೆದಿದೆ ನಾವೀಗ ಹೊಸಹಳ್ಳಿ ಅನ್ನೋ ಒಂದು ಏರಿಯಾದಲ್ಲಿ ಇದ್ದೀವಿ ಇಲ್ಲೊಂದಷ್ಟು ಮತದಾರರು ಇದ್ದಾರೆ ಅವರ ಅಭಿಪ್ರಾಯನ ಕೇಳೋಣ ಏನಿದೆ ಟ್ರೆಂಡ್ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಮಂಜುಂಡಪ್ಪ ಮಂಜುಂಡಪ್ಪ ಅವರ ಏನಿದೆ ಈ ಸಲ ಕಡೂರು ಕಡೂರು ಬಿಜೆಪಿ ಬಿಜೆಪಿ ಜಸ್ಟ್ ಲೀಡ್ ಲೆಕ್ಕ ಹಾಕಳಿ ಅಂತೀರಾ ಹೌದಾ ಯಾಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಈ ಸಲ ಇಲ್ವಾ ವೈಎಸ್ವಿ ದತ್ತ ಅವರು ಬಂದವರು ಚಂದ್ರಶೇಖರ್ ನಮ್ಮ ಏರಿಯಾದ ರೋಡ್ಗಳು ಎಲ್ಲ ಮುಂಚೆ ಏನಿರಲಿಲ್ಲ ಅಯ್ಯೋ ಸ್ವಾತಂತ್ರ್ಯ ಬಂದಿರೋದ್ರಿಂದ ರೋಡ್ ಆಗಿರಲ್ಲ ಈಗ ನಮ್ಮ ತೋಟದ ರೋಡ್ ಎಲ್ಲ ಆಗಿದೆ ಒಟ್ಟಿಗೆ ಓಕೆ ಓಕೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಅಂತ ಹೇಳಿ 2008 ಈ ಕಡೂರು ವಿಧಾನಸಭಾ ಕ್ಷೇತ್ರ ಹೆಂಗೆ ಅಂದ್ರೆ ಬಿಜೆಪಿ ಭದ್ರಕೋಟೆ ಏನಲ್ಲ ಹೌದು 8 ಕಾಂಗ್ರೆಸ್ ಗೆಲ್ಸಿದ್ದೀರಾ ಹೌದು 13 ಜೆಡಿಎಸ್ ಗೆಲ್ಸಿದ್ದೀರಾ ಹೌದು ಹೋದ ಸಲ ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿ ಗೆಲ್ಸಿದ್ರು ಹೌದು ಬೆಳ್ಳಿ ಪ್ರಕಾಶ್ ಏನು ಮೂಲ ಬಿಜೆಪಿಗರು ಅಲ್ಲ ಅಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರು ಮೂಲ ಕಾಂಗ್ರೆಸ್ ಅಲ್ಲಿ ಇದ್ದವರು ಆಮೇಲೆ ಜೆಡಿಎಸ್ ಇದರಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನೂ ಆದ್ರು ಅನಂತರ ಬಿಜೆಪಿ ಬಂದವರು ಅವರು ಇಡೀ ದೇಶದಲ್ಲಿ ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ಅಂತಿದ್ದೀರಾ ಅಥವಾ ಇಲ್ಲೂ ಬಿಜೆಪಿ ಸರ್ಕಾರ ಬರ್ತಾರೆ ಸರ್ ನಾವು ಫಸ್ಟ್ ಆಫ್ ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ಅಂತಿದ್ದೀವಿ ಕಾರಣ ಇಷ್ಟೇ ಈಗ ಮೊನ್ನೆ ರಷ್ಯಾ ವಾರ ಆಯ್ತು ರಷ್ಯಾ ವಾರ ಅಲ್ಲಿ ಏನಾಗಿದೆ ಅಂತಂದ್ರೆ ಈಗ ಅಕಸ್ಮಾತ್ ವಾರ ಅಂತಂದ್ರೆ ನಮ್ಮ ಪಕ್ಕದ ದೇಶಕ್ಕಾರು ಹೋಗ್ಬೋದು ಈಗ ರಷ್ಯಾದಲ್ಲಿ 20 ಲಕ್ಷ ಜನ ಪಕ್ಕದ ದೇಶಕ್ಕೆ ಹೋಗಿದ್ದಾರೆ ನಮ್ಮಲ್ಲಿ ಹೋಗ್ತೀವಿ ಅಂದ್ರೂ ಎಲ್ಲೂ ಬಿಡ್ಕೊಳಲ್ಲ ಈ ಕಡೆ ಬಾಂಗ್ಲಾಕ್ಕೂ ಹೋಗಂಗಿಲ್ಲ ಈ ಕಡೆ ಪಾಕಿಸ್ತಾನಕ್ಕೂ ಹೋಗಂಗಿಲ್ಲ ಈ ಕಡೆ ಶ್ರೀಲಂಕಾಕ್ಕೂ ಹೋಗಂಗಿಲ್ಲ ನಮ್ಮ ಮೇನ್ ನೋಡ್ಕೊಂಡು ಮೋದಿ ನೋಡ್ಕೊಂಡು ನಾವು ಬಿಜೆಪಿ ಅಂತ ನಾವು ಇದು ಮಾಡ್ತೀವಿ ಡಿಸೈಡ್ ಮಾಡ್ತಿರೋದು ಆಮೇಲೆ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷತೆ ನಮ್ಮೂರು ತುಂಬಾ ಕೆಲಸ ಆಗಿದೆ ನಮ್ಮೂರಲ್ಲಿ ಇದುವರೆಗೂ ಯಾರು ಆ ಕೆಲಸನೂ ಮಾಡಿಲ್ಲ ಕಾಂಗ್ರೆಸ್ ಅಲ್ಲೂ ಆಗಿಲ್ಲ ದತ್ತ ಅವರು ಮಾಡಿಲ್ಲ ಬೆಳ್ಳಿ ಪ್ರಕಾಶ್ ನಮ್ಮ ಅಧ್ಯಕ್ಷತೆಯಲ್ಲಿ ಕನಿಷ್ಠ 50 ಲಕ್ಷ ಮೇಲೆ ನಮಗೆ ರೋಡು ಆಮೇಲೆ ಮೂಲಭೂತ ಸೌಲಭ್ಯಗಳೆಲ್ಲವೂ ಆಗಿದ್ದಾವೆ ಹೀಗಾಗಿ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅವಕಾಶನ ಮೋದಿಗೆ ಬೆಳ್ಳಿಗೆ ಮಾಡೋದು ಸರ್ ನಿಮ್ಮ ಚಂದ್ರಪ್ಪ ಅಂತ ಚಂದ್ರಪ್ಪ ಅವರು ಹೇಳಿ ಏನಿದೆ ಸರ್ ಈಗ ಏನು ಇವ್ರು ಮಾತಾಡಿದ್ರು ಅದು ಸತ್ಯನೇ ಈ ಮುಂಚೆ ಈಗ ಟೌನಲ್ಲೆಲ್ಲ ನೋಡ್ರಿ ಆ ರೋಡ್ಗಳಲ್ಲಿ ಎಷ್ಟು ಇದಾಯಿತು ಅಂದರೆ ಇವತ್ತು ಇದು ಎಲ್ಲ ಫೋಟೋ ತಕ್ಕೊಂತಾರೆ ರೋಡ್ಗಳು ಆಗಿರೋದು ನೋಡಿದ್ರೆ ಆ ಲೈಟಿಂಗ್ಸ್ ಅವೆಲ್ಲ ನೋಡಿದರೆ ಆ ಥರ ಮಾಡಿದ್ದಾರೆ ಹಂಗಾಗಿ ನೆಕ್ಸ್ಟ್ ಇನ್ನು ಮುಂದೆ ಮಾಡೋದು ಇದೆ ಅವ್ರು ಮಾಡ್ತಾರೆ ಅಂತ ನಂಬಿಕೆನೂ ಇದೆ ಇನ್ನೇನು ಇನ್ನೇನು ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ ಕಡೂರು ವಾಟರ್ ಸೋರ್ಸ್ ಒಂದು ಭದ್ರ ಮೇಲ್ದಂಡೆ ಮಾಡ್ತಾರೆ ಅದೊಂದು ಆಯಿತು ಅಂದರೆ ನಮಗೆ ಈ ಕಡೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆದಂಗೆ ಆಗುತ್ತೆ ಈ ಸಣ್ಣ ಪುಟ್ಟ ಕೆರೆಗಳೆಲ್ಲ ತುಂಬಕ್ಕೆಲ್ಲ ಯೋಜನೆಗಳು ಮಾಡಿದ್ದಾರೆ ಆ ಕೆರೆಗಳೆಲ್ಲ ತುಂಬಿಸ್ತಾ ಇದ್ದಾರೆ ಹಂಗಾಗಿ ಈಗ ಈಗ ಅರ್ಧಬರ್ಧ ಕೆಲಸ ಮುಕ್ಕಾಲು ಭಾಗ ಕೆಲಸ ಮಾಡಿದ್ದಾರೆ ಕಾಲು ಭಾಗ ಕೆಲಸ ಮಾಡೋಂಥ ಇನ್ನು ಗೆಸ್ಸಿದರೆ ಅದು ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಹೆಸರು ಚೇತನ್ ಈಗ ಇವ್ರು ಏನು ಹೇಳಿದ್ರು ಅದಕ್ಕಿನ್ನ ಬೆಳ್ಳಿ ಪ್ರಕಾಶ್ ಅವರು ಒಂದು ಸಮುದಾಯ ನೋಡಿಲ್ಲ ಸರ್ ಪ್ರತಿ ಸಮುದಾಯನ ನೋಡಿದ್ದಾರೆ ನೀವು ಕಡೆ ನಾವು ಈಗ ಈ ಊರು ಬಿಡಿ ಇದು ಲಿಂಗಾಯತ್ ಸಮುದಾಯ ಇರತಕ್ಕಂಥ ಒಂದು ಹಳ್ಳಿ ನಮ್ಮನ್ನು ಬಿಟ್ಬಿಟ್ಟು ಬೇರೆ ಊರುಗಳಲ್ಲಿ ಹೋಗಿ ಅಲ್ಲಿ ಬೇರೆ ಸಮುದಾಯನ ಮಾತಾಡಿಸಿ ಯಾವ ಸಮಾಜಕ್ಕೆ ನೋಡಿದ್ರು ಪ್ರತಿ ಸಮುದಾಯಕ್ಕೂ ಅವರು ಕೊಡುಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಮನಸ್ಸಲ್ಲೂ ಬೆಳ್ಳಿ ಪ್ರಕಾಶ ಇದ್ದಾರೆ ಯಾಕಿದ್ದಾರೆ ಅಂತಂದರೆ ಪ್ರತಿ ಸಮುದಾಯನೂ ಟಚ್ ಮಾಡಿದ್ದಾರೆ ಈ ರೋಡು ಬಹುಶಃ ನೀವೊಂದು 5 ವರ್ಷ ಹಿಂದೆ ಬಂದಿದ್ದರೆ ಈ ರೋಡಲ್ಲಿ ನೀವು ಬರೋಕ್ಕಾಗ್ತಿರಲಿಲ್ಲ ಆ ಥರ ಇತ್ತು ಅವ್ರು ಫಸ್ಟ್ ಪ್ರಥಮ ಬಾರಿ ಬಂದಿದ್ದು ಮಾಡಿದಾಗ ಇದೇ ರೋಡ್ ಮಾಡಿದ್ದು ಮತ್ತು ಭದ್ರಾ ಮೇಲ್ದಂಡೆದು ಏನಿದೆ ಇವ್ರು ಹೇಳಿದರು ಅಪ್ಪರ್ ಭದ್ರಾ ಅದು ಒಳ್ಳೆ 1200 ಕೋಟಿ ಈ ಬಜೆಟಲ್ಲಿ ಅನುದಾನ ಬಿಡುಗಡೆ ಆಗಿದೆ ಬಹುಶಃ ಈ ಬಾರಿ ಗೆದ್ರೆ 100% ಕೆಲಸ ಪೂರ್ಣ ಆಗುತ್ತೆ ಈ ಭಾಗದ ಬಾರಿ ಏಕೆಂದರೆ ಬರಗಾಲಕ್ಕೆ ತುತ್ತಾಗಿರತಕ್ಕಂಥ ಏರಿಯಾ ಇದು ತುಂಬ ಮಳೆ ಇಲ್ದಲೆ ತೋಟಗಳೆಲ್ಲ ಒಣಗಿ ಆ ಕೊನೆ ಇದರಲ್ಲಿ ಅವ್ರು ಬಂದಿದ್ದ ಅಧಿಕಾರಲ್ಲ ಆ ವರ್ಷ ಪೂರ್ತಿ ಕೆರೆಗಳೆಲ್ಲ ತುಂಬಿತು ದೇವರ ಅನುಗ್ರಹ ಆಯಿತು ಮಳೆ ಆಯಿತು ತುಂಬಿತು ಬಿಡಿ ಸೊ ಈಗ ಆ ಕೆಲಸಗಳು ಪೂರ್ಣ ಪ್ರಮಾಣ ಆಗುತ್ತೆ ಅಂತ ಅನ್ನಿಸ್ಕೆ ಎಲ್ಲರ ಮನಸ್ಸಲ್ಲೂ ಬಿಜೆಪಿ ಇದೆ ಬಿಜೆಪಿ ಕೇಂದ್ರದಲ್ಲೂ ಅದೇ ಸರ್ಕಾರ ಇದೆ ಇಲ್ಲೂ ಆ ಸರ್ಕಾರ ಮತ್ತೆ ಬರಲಿ ಅನ್ನೋ ನಮ್ಮ ಅನಿಸಿಕೆ ಸರ್ ಅಷ್ಟು ಹೆಸರು ರಾಜಪ್ಪ ಅಂತ ಕಡೂರು ಬಿಜೆಪಿ ಸರ್ಕಾರ ಒಳ್ಳೇದು ಇದುವರೆಗೂ ಯಾವ ಕೆಲಸಗಳು ಆಗಿರಲಿಲ್ಲ ಈಗ ಈ ಸರ್ಕಾರ ಬಂದ ಮೇಲೆ ಉತ್ತಮವಾಗಿ ಆಗ್ತಾ ಇದೆ ಆಮೇಲೆ ಯಡಿಯೂರಪ್ಪ ಅವರು ಮೋದಿ ಇವ್ರ ಮುಖ ನೋಡ್ಕೊಂಡು ಜನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಜೆಪಿಗೆ ಯಡಿಯೂರಪ್ಪ ಅವರ ಅನಿವಾರ್ಯತೆ ಇನ್ನೂ ಇದೆ ಅಂತ ಹೇಳ್ತಾರೆ ಇದೆ ಇನ್ನೂ ಇದೆ ಅವರಿದ್ರೆ ಬಿಜೆಪಿ
ಬಿಜೆಪಿ ಹೈಕಮಾಂಡ್ ನೋಡ್ರಿ, ಸುಮ್ ಸಂಸದೀಯ ಮಂಡಳಿ ಅಂತ ಕೂರ್ಸವ್ರೆ, ಅವ್ರಿಗೇನು ಪವರ್ ಇಲ್ಲ, ಅವ್ರ ಮಗನ್ ಟಿಕೆಟ್ ಎಲ್ಲಿ ಅಂತ ಅವ್ರು ಡಿಸೈಡ್ ಮಾಡಕ್ ಆಯ್ತಿಲ್ಲ. ಯಡಿಯೂರಪ್ಪ ಅವ್ರ ರೊಚ್ಚಿಗೆ ಎದ್ಬಿಟ್ರೆ 20 ಕ್ಷೇತ್ರ ಅಲ್ಲಾಡೋಗ್ಬಿಡುತ್ತೆ. ಏನಂತೀರ ಅದ್ರ ಬಗ್ಗೆ? ಅವ್ರು ಮಾಡೋದೆಲ್ಲ ಒಳ್ಳೇದೇ, ಒಳ್ಳೇದೇ, ಓಕೆ, ಮಾಡೇ ಮಾಡ್ತಾರೆ, ಅದೇ ಆಗುತ್ತೆ, ಅದೇ ಆಗುತ್ತೆ. ಕಡೂರಲ್ಲಿ ಮುಂದ್ ಪರವಾಗಿಲ್ಲ, ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದವೆ, ನೀರಾವರಿ ಕೊಟ್ಟಿದ್ದಾರೆ ಹೆಚ್ಚಿಗೆಯ, ಅದರಿಂದ ಮುಂದೆ ನಾವು ಬಿಜೆಪಿನೇ. ಮಹೇಶ್ ಅಂತ ಹೇಳಿ ಸರ್, ಏನಿದೆ ಟ್ರೆಂಡ್? ಯಾವಾಗಲೂ ಬಿಜೆಪಿನೇ ಇಲ್ಲಿ. ಮತ್ತೆ ಯಾಕೆ ಹೋದ ಸಲ ಜೆಡಿಎಸ್ ಗೆಲ್ಸಿದ್ರಿ 13ರಲ್ಲಿ? ಅದು ವಾತಾವರಣದಲ್ಲಿ ಪ್ರಕಾಶನ ಇರಲಿಲ್ಲ ಅವರು. ಕಾಂಗ್ರೆಸ್ ಗೆಲ್ಸಿದ್ರಿ ಅಂದ್ರೆ ಇಷ್ಟು ದಿನದಲ್ಲೇ ಇತ್ತು, ಜನಗಳು ಈಗ ತಿಳುವಳಿಕೆ ತಗೊಂಡು ಅವ್ರು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳು, ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ 47ರಿಂದ ಇಷ್ಟು ತನಕ ನಮಗೆ ರೋಡ್ ವೇಗಳು ಯಾವುದು ಸರಿಯಾಗಿ ಕೆಲಸ ಆಗಿರಲಿಲ್ಲ. ಪ್ರಕಾಶ್ ಮತ್ತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಉತ್ತಮವಾದ ಕೆಲಸಗಳು ಆಗ್ತಿದ್ದಾವೆ. ಈ ಸಲ ಮತ್ತೆ ಬಿ ಜೆ ಪಿನೇ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಪೇಪರ್ ಓದ್ತಾ ಕೂತಿದ್ದೀರಾ ಆರಾಮಾಗಿ? ಜೈಣ್ಣ ಅಂತ. ಜೈಣ್ಣ ಅವರು ಏನಿದೆ ಸಲ ಎಲೆಕ್ಷನ್ ಟ್ರೆಂಡ್? ಬಟ್ನಲ್ಲಿ ಬಿ ಜೆ ಪಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಅನುಕೂಲ ಆಗಿದೆ. ಆದಷ್ಟು ಮುಂದ್ಲದ್ದು ನಾವು ಹೇಳೋಕ್ಕಾಗಲ್ಲ, ಯಾರು ಗೆಲ್ತಾರೆ ಬೀಳ್ತಾರೆ ಅದು ಭವಿಷ್ಯ. ಅಂದರ್ ಬಾರ್ ಇದ್ದಂಗೆ ಆಡದಲ್ಲಿ ಅಂದರ್ ಬಾರ್ ಯಾರಿಗೆ ಬೀಳುತ್ತೋ ಗೊತ್ತಲ್ಲ. ಒಟ್ಟಿನಲ್ಲಿ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ಯಾರ. ಪರ ಅಲ್ಲ ಇದೆ ನಮ್ಮದು ಬಿ ಜೆ ಪಿನ ಹಾಲಪ್ಪ ಅಂತ. ಎಷ್ಟು ವರ್ಷ ಹಾಲಪ್ಪ? ನಮ್ಗೆ 75 ವರ್ಷ. ಸಾಕಷ್ಟು ಎಲೆಕ್ಷನ್ ನೋಡ್ಬಿಟ್ಟಿರ್ತೀರಾ? ಹ್ಞೂ, ನೋಡಿದ್ದೀವಿ. ಕಡೂರ್ಗೆ ಇಲ್ಲಿವರೆಗೂ ನೋಡಿದ್ದೆ ಎಮ್ ಎಲ್ ಎಗಳಲ್ಲಿ ಯಾರು ಪರವಾಗಿಲ್ಲ ಅನ್ಸುತ್ತೆ? ಕೆ ಎಂ ಕೃಷ್ಣಮೂರ್ತಿ. ಹ್ಞೂ, ಆಮೇಲೆ ಇವ್ರ ಬೆಳ್ಳಿ ಪ್ರಕಾಶ್. ಹ್ಞೂ, ಕೆಲಸಗಳಾಗಿದೆ, ಒಳ್ಳೆ ಮಳೆಗಾಲ ನಡೆಸಿದೆ ಅವ್ರ ಪ್ರೇರಣೆಯಲ್ಲಿ. ಹೀಗಾಗಿ ಅವ್ರು ಬಿ ಜೆ ಪಿಗೆ ಐತೆ. ಸರ್, ನಿಮ್ಮ ಹೆಸರು? ಪರಮೇಶ್ವರಪ್ಪ ಅಂತ. ಸರ್ ಹೇಳಿ ಸರ್, ಏನಿದೆ ಟ್ರೆಂಡ್? ನಾವು ಬಿ ಜೆ ಪಿ ಸರ್. ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಖಂಡಿತ. ಸರ್, ನಿಮ್ಮ ಹೆಸರು? ನವೀನ್. ನವೀನ್ ಅವ್ರು ಹೇಳಿ, ಏನಿದೆ ಸರ್ ಟ್ರೆಂಡ್ ಬಿ ಜೆ ಪಿ? ಬಿಜೆಪಿ ಯಾವ ಕಾರಣಕ್ಕೆ? ಉತ್ತಮವಾದ ಕೆಲಸ, ಮೋದಿ ಅವರ ಆಡಳಿತ, ಅದರಿಂದ ಅಭಿವೃದ್ಧಿ ಕಾರ್ಯಗಳೇ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಅದ್ರ ಬಗ್ಗೆ ಭರವಸೆ ಇದೆ. ಆದ್ದರಿಂದ ಅದೇ ಈ ಸತಿನೂ ಗ್ಯಾರಂಟಿ ಅದೇ. ಸೀಟ್ ಗೆಲ್ತೀರಾ ಓವರಾಲ್? ನಾವು ಈ ಸತಿ ಲೀಡಿಂಗ್ ಅಂತ ಇಟ್ಕೊಂಡಿದ್ದೀವಿ. ಒಂದೇ ಪಕ್ಷ 120 ದಾಟಬೇಕು ಅಂತ ನಮ್ಮ ಇದು ಇದಿದೆ, ಓಪ್ ಇದೆ. 23 ವಾರ್ಡಲ್ಲಿ ಇದೆ ಸರ್ ಎಷ್ಟು ಲೀಡು ನಮ್ಮ ಕೆವಸಳ್ಳಿ? ಯಾವಾಗಲೂ ಹೌದು 100%. ನೀವು ಸಿತ್ತಕ್ಸ್ ನೋಡಿ, ಕಡೂರು ಕ್ಷೇತ್ರ 23 ವಾರ್ಡ್ ಇದೆ. 23 ವಾರ್ಡ್ ಅಲ್ಲ, 23 ವಾರ್ಡಲ್ಲಿ ನಮ್ಮ ಬೂತೇ ಲೀಡ್ ಕೊಡೋದು, ಟೌನ್ ಬೂತು. ಹಾಂ, ಈಗ ಬೊಂಬಾಯಿ ಬಂದ ಮೇಲೆ ರೈತರ ಪರವಾಗಿ ಹೆಚ್ಚಿನ ಆಸಕ್ತಿ ಹೋದ್ರೆ ಅವರು ಎಲ್ಲಿ ಸರ್ ಗೊಬ್ಬರದ ಬೆಲೆ 2000? ಅದೇ ಅದೆಲ್ಲ ನ್ಯಾಚುರಲ್ ಇದ್ದಿದೆ ಸರ್, ಜನಗಳು ಗೊಬ್ಬರಕ್ಕೆ ಅದ್ರದ್ದು ಇದು ಎಲ್ಲ ಜಾಸ್ತಿ ಆದ್ಮೇಲೆ ಹಾಗೆ ಆಗಿರುತ್ತೆ. ಯಾವ ಸರ್ಕಾರ ಬಂದರೂ ಮಾಡೇ ಮಾಡ್ತಾರೆ. ಆದ್ರೆ ಬೊಂಬಾಯಿ ರೈತರ ಬಗ್ಗೆ ಕಾಳಜಿ ಮತ್ತು ಬಡವ್ರ ಬಗ್ಗೆ ಕಾಳಜಿ ಇರೋಷ್ಟು ಯಾರಿಗೂ ಇಲ್ಲ ಅನ್ಸುತ್ತೆ. ಬಂದು ಪ್ರಥಮವಾಗಿ ತಗೊಂಡಿದ್ದೆ ರೈತರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಇರ್ಬೋದು, ಯಾವುದೇ ಸ್ಟೆಪ್ ಇರ್ಬೋದು, ಅವ್ರಿಗೆ ಹೆಚ್ಚಿನ ಸಹಾಯ ಮಾಡಿದರು ಆ ವಿಚಾರದಲ್ಲಿ. ಮತ್ತು ಯಡಿಯೂರಪ್ಪನ ಸರ್ಕಾರದಲ್ಲೂ ಸಹ ರೈತರು ಮತ್ತು ಬಡವರಿಗಾಗಿ ಹೆಚ್ಚಿನ ಕೆಲಸ ಮಾಡಿರೋದು, ಹಾಗಾಗಿ ಮೇನ್ ಅವರೇ ಬರೋದು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.